ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ತಮ್ಮೆಲ್ಲರಿಗೂ ಕೊಟ್ಟಿದ್ದೇವೆ. ಯಾರಿಗೆ ಆದಂತಹ ಒಂದು ಅಭಿವೃದ್ಧಿನ ಬರ್ತಕ್ಕಂಥ ಒಂದು 5 ವರ್ಷಗಳಲ್ಲಿ ಮಾಡ್ತಕ್ಕಂಥ ಯೋಜನೆ ನಮ್ಮದಿದೆ ಅಂತ ಹೇಳಿ. ಸೊ ಈಗ ಈ ಭಾಗ ತಮ್ಗೆಲ್ಲರೂ ತಿಳಿದಿರೋ ಹಾಗೆ ಸಾಕಷ್ಟು ಹಿಂದುಳಿದವರು, ಆರ್ಥಿಕವಾಗಿ ಹಿಂದುಳಿದವರು, ಸಾಮಾಜಿಕವಾಗಿ ಹಿಂದುಳಿದವರು, ಅಲ್ಪಸಂಖ್ಯಾತ ಹೆಚ್ಚಿಗೆ ವಾಸಿಸಿರ್ತಕ್ಕಂಥ ಜಾಗ ಈ ಒಂದು ಭಾಗದ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳಿದೆ. ಈ ನಿಟ್ಟಿನಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ಮುಂದಿನ 5 ವರ್ಷಗಳ ಯೋಜನೆ ಮಾಡ್ಕೊಂಡಿದ್ದೀವಿ. ಇವುಗಳನ್ನ ನಾವು ಕೆಲವು ಡಿವೈಡ್ ಮಾಡಿದ್ದೀವಿ. ಸಮಗ್ರ ಅಭಿವೃದ್ಧಿಗಾಗಿ ಮುಂದಿನ ಹೆಜ್ಜೆಗಳು ಅಂತೇಳಿ ಇಲ್ಲಿ ಕುಡಿಯುವ 24 ನಿರಂತರ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಅಥವಾ ಜೊತೆಗೆ 100% ವಿದ್ಯುತ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಎಲ್ಲ ಭಾಗಗಳಲ್ಲಿ ವಿದ್ಯುತ್ ಕಂಬಗಳನ್ನು ಹಾಕಿ ವಿದ್ಯುತ್ ದೀಪಗಳನ್ನ ಮಾಡ್ತಕ್ಕಂಥದ್ದು, ರಾಜಕಾರಣ ಏನಿದೆ ಸಮಸ್ಯೆ ಅದು ಮೇಜರ್ ಸಮಸ್ಯೆ ಅಂತ ನಮಗೆಲ್ಲ ಗೊತ್ತಿದೆ. ಯಾರು ಆವತ್ತು ಸರಿಯಾಗಿ ಇದೇ ಇರೋ ಕಾರಣ ಸಾವಿರಾರು ಜನಗಳಿಗೆ ಮಳೆ ಬಂದಂತ ಸಮಯದಲ್ಲಿ ತೊಂದರೆ ಆಗ್ತಾ ಇದೆ. ಎಲ್ಲ ವಾರ್ಡ್ಗಳಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಮತ್ತೆ HD1 ಮನೆಗೆ ಭಾಗ ತೆಗೆದುಕೊಳ್ಳುವಂತಕ್ಕಂಥದ್ದು, ಮತ್ತೆ ಮುಖ್ಯವಾಗಿ ಸಾಕಷ್ಟು ಭಾಗಗಳಿಗೆ ಒಂದು ಸಾರಿಗೆ ವ್ಯವಸ್ಥೆ ಇದೆ. ಗಂಭೂರ್ ಸಮೀಪ ಇರತಕ್ಕಂಥ ಒಂದು ಅಗ್ನಿಶಾಮಕ ಜಲ ಸ್ಥಾಪನೆ ಮಾಡ್ತಕ್ಕಂಥ ಆದ್ಯತೆ ಇದೆ. ಮತ್ತೆ ಪೂರ್ವ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣವಾಗಿ CCTV ಅಳವಡಿಕೆ ಮಾಡ್ತಕ್ಕಂಥದ್ದು, ಒಂದು ಪೊಲೀಸ್ ಸ್ಟೇಷನ್ಗಳ ಸರಿಯಾದ ರೀತಿಯಲ್ಲಿ ಅವುಗಳಿಗೆ ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು, ಮತ್ತೆ ಕಸ ಒಂದು ನಮ್ದು ಬಹಳ ಒಂದು ಬಹಳ ದೊಡ್ಡ ಆಸೆ ನಮ್ಗಿರ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿ ಒಂದು ಇಚ್ಛೆ ನಮಗಿದೆ. ಬರ್ತಕ್ಕಂಥ 5 ವರ್ಷಗಳಲ್ಲಿ ಈಗಾಗಲೇ ಸೆಕ್ಟರ್ ಕ್ಷೇತ್ರದಲ್ಲಿ ಇದೊಂದು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ 10 top 10 ಕ್ಲೀನ್ ಸಿಟಿಗಳಲ್ಲಿ ಬರೋ 5 ವರ್ಷಗಳಲ್ಲಿ ಹುಬ್ಳಿ ಧಾರವಾಡ ಹೆಸರು ಕೂಡ ಇರಬೇಕು ಅನ್ನೋ ಒಂದು ಖಂಡಿತವಾದ ಸಂಕಲ್ಪ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸಿ ಟಿಪ್ಪರ್ ಮೂಲಕ ಕಸ ಸಂಗ್ರಹಣೆ ಮಾಡಿ ಸರಿಯಾದ ಜಾಗ ತಲುಪಿಸ್ತಕ್ಕಂಥದ್ದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಗಳಂತಕ್ಕಂಥ STPಗಳನ್ನು ಹಾಕ್ತಕ್ಕಂಥದ್ದು, ಹುಬ್ಳಿ ಧಾರವಾಡದಲ್ಲಿ ಬರ್ತಕ್ಕಂಥ ಎಲ್ಲ ಉದ್ಯಾನವನಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಎಲ್ಲಿ ಉದ್ಯಾನವನಕ್ಕಿಂತ ಅವುಗಳಿಗೆ ಉದ್ಯಾನವನಗಳನ್ನು ಮಾಡ್ತಕ್ಕಂಥದ್ದು, ಸಂತೆ ಜಾಗಗಳಲ್ಲಿ ಸರಿಯಾದಂಥ ವ್ಯವಸ್ಥೆ ಮಾಡೋದು, ವಾಹನ ನಿಲುಗಡೆಗೆ ಸರಿಯಾದಂಥ ವ್ಯವಸ್ಥೆ ಮಾಡಿಕೊಡೋದು, ಮತ್ತು ಬೇಕಾಗಿರ್ತಕ್ಕಂಥ ಒಂದು ಉತ್ತಮವಾದಂಥ ಸುಂದರವಾಗಿ ಕಾಣಲಿಕ್ಕೆ ಬೇಕಾಗಿರ್ತಕ್ಕಂಥ ಏನು ನೈಸರ್ಗಿಕವಾಗಿ ಇಂಪ್ರೂವ್ಮೆಂಟ್ ಮಾಡೋ ವ್ಯವಸ್ಥೆ ಇರೋದು ಅವುಗಳಿರ್ಬೋದು, ಅಥವಾ ಒಂದು ಆರ್ಟಿಫಿಷಿಯಲ್ ಆಗಿ ಇರ್ತಕ್ಕಂಥದ್ದು ಅವುಗಳ ವ್ಯವಸ್ಥೆ ಕೂಡ ಇರ್ಬೋದು, ಮಾರ್ಕೆಟ್ಗಳ ಸುಧಾರಣೆ ಮಾಡ್ತಕ್ಕಂಥದ್ದು, ಇಡೀ ಭಾಗಕ್ಕಂಥ ಎಲ್ಲ ಮಾರ್ಕೆಟ್ಗಳ ಸುಧಾರಣೆ ಮಾಡ್ತಕ್ಕಂಥದ್ದು, ಸಂಪೂರ್ಣವಾಗಿ ಏನು ಸ್ಮಾರ್ಟ್ ಸಿಟಿ ಇದೆ ಅವುಗಳನ್ನ ಕಾರ್ಯರೂಪಕ್ಕಂಥದ್ದು ಆ ಯೋಜನೆ